ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಈಗ ಕೇಂದ್ರದ ಸರ್ಕಾರದಲ್ಲಿ ಮೂರನೇ ಬಾರಿಗೆ ಮೋದಿ ಪಟ್ಟಕ್ಕೇರಿದ್ದಾರೆ. ಅದೇ ರೀತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಈಗ ಎಂ ಪಿ ಆಗಿ ಗೆದ್ದಿದ್ದಾರೆ. ಅವರಿಗೊಂದು ಸೆಂಟ್ರ ಸಂಪುಟ ದರ್ಜೆಯಲ್ಲಿ ಒಂದು ಸಚಿವ. ನಾನು ಬಂದೆ ಟಿ ವಿ ಮಾಧ್ಯಮದಲ್ಲಿ ನೋಡಿದೆ. ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಣ್ಣಿನ ಮಗದಾದಂಥ ಹೆಸರು ಪಡೆದಿರುವಂಥ ದೇವೇಗೌಡ ಮಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಅದೇನಿವತ್ತು ಬಿ ಜೆ ಪಿಯವರ ಆಶೀರ್ವಾದ ಹಾಗೂ ಮೋದಿ ಆಶೀರ್ವಾದದಿಂದ ಮಂತ್ರಿ ಆಗಿದ್ದಾರೆ. ತುಂಬ ಸಂತೋಷ ನಮಗಂತೂ. ನಮ್ಮ ರಾಜ್ಯಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಅಲ್ಲ, ಕುಮಾರಣ್ಣವರು ಸಂದರ್ಭ ಬಂದಾಗ ಭೇಟಿ ಆಗ್ತೀನಿ. ವೈಯಕ್ತಿಕ ಕೆಲಸಕ್ಕಲ್ಲ, ಆ್ಯಸ್ ಎ ಬ್ರದರಾಗ ಹೋಗಿ ಭೇಟಿ ಮಾಡ್ಬೋದು ಅಷ್ಟೇ. ಮತ್ತೆ ನಿಮ್ಮ ಮನೆಗೆ ಬಂದಿದ್ರಲ್ಲ ಸರ್, ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಮತ್ತೆ ಏನಾದರೂ ಜೆ ಡಿ ಎಸ್ ಪಕ್ಷಕ್ಕೆ ಏನಾದರೂ ಬರಲಿಕ್ಕೆ ಕೊಡಿಗೆ ಅಂತ? ಇಲ್ಲ 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 ಇಲ್ಲ, ಹಂಗೇನಿಲ್ಲ. ಸಿ, ಜೆ ಡಿ ಎಸ್ ಪಕ್ಷ ರಿಕ್ವೆಸ್ಟ್ ಮಾಡುವಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಯಾಕಂದರೆ ಕುಮಾರ ಬಂದು ರಿಕ್ವೆಸ್ಟ್ ಮಾಡೋಷ್ಟು ಬೆಳೆದಕ್ಕೆ ಬಂದಿಲ್ಲ. ಅದು ಕುಮಾರಣ್ಣಂದಲ್ಲ, ಅದು ಲೋಕಲ್ ನಾಯಕರು. ಇದು ಇಂಪಾರ್ಟೆಂಟು. ಕುಮಾರಣ್ಣನಿಗೆ ನನಗೆ ಬಂದು ರಿಕ್ವೆಸ್ಟ್ ಮಾಡಿ ಹೂನಾರ ಹಾಕಿ ಕರ್ಕೊಂಡು ಹೋಗೋ ಮಟ್ಟಕ್ಕಿಂತ ನಾನು ಬೆಳೆದಿಲ್ಲ. ಆವಾಗ ಮಾತಾಡೋಣ ಅದ್ರ ಬಗ್ಗೆ. ನಿಮ್ಮ ಮನೆಗೆ ಬಂದಿದ್ರು? ಹೌದು, ಇದು ಫಸ್ಟ್ ಟೈಮ್ ಬಂದಿಲ್ಲ. ಬಿಫೋರ್ ಎಮ್ ಎಲ್ ಎ, ಆಫ್ಟರ್ ಎಮ್ ಎಲ್ ಎ, ಆಫ್ಟರ್ ಎಮ್ ಪಿ, ಆಫ್ಟರ್ ಸಿ ಎಮ್ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಇಟ್ಸ್ ಅ ಪಾರ್ಟ್ ಆಫ್ ಇಸ್ ಲೈಫ್. ನಾನೇನು ಹೊಸದಾಗೇನು ಕುಮಾರಸ್ವಾಮಿ ಅವರನ್ನು ಮನೆಗೆ ಬರುವಷ್ಟು ದೊಡ್ಡ ಮನುಷ್ಯನ ಆಗಿಲ್ಲ. ಆವಾಗ ಮಾತಾಡೋಣ. ಅದೇ ಬಂಧುತ್ವದಲ್ಲಿ ಈಗ ಶಿವಣ್ಣ ನೀವು ಯಾಕೆ ಆಗಲಿರೋದು ಬಂದ್ಬಿಡಿ ಅಂದರೆ, ಅಂಥ ಸಂದರ್ಭ ಬಂದಾಗ ನಾನು ಕುಮಾರಣ್ಣ ಮಾತಾಡ್ತೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.